ಪ್ರಚಾರ ಪ್ರಯುಕ್ತವಾಗಿ ನನ್ನ ಧರ್ಮಪತ್ನಿಯಾದಂತ ಪ್ರತಿಭಾ ಅವರೇ ಇವತ್ತು ಪಾರ್ವತಿಪುರಕ್ಕೆ ಬಂದಿದ್ರು ಬೆಳಗ್ಗೆ ಸುಮಾರು 7:30 ಗಂಟೆಯಿಂದ ಪ್ರಚಾರ ಮಾಡ್ಕೊಳ್ತಾ ಬಂದಿದ್ದು ಇಲ್ಲೆಲ್ಲ ಮತಯಾಚನೆ ಮಾಡ್ಕೊಳ್ತಾ ಬಂದು ಸುಮಾರು 9:30 ಗಂಟೆ ಬೆಳಗ್ಗೆ ಗಾಡಿನ ಇಲ್ಲಿ ಮರ ನೆರಳಲ್ಲಿ ಪಾರ್ಕ್ ಮಾಡಿ ಸಾರ್ವಜನಿಕ ಇರುವಂತ ಸ್ಥಳ ಏನು ಪ್ರತ್ಯೇಕವಾದಂತ ಸ್ಥಳ ಅಥವಾ ಜನಸಂಚಾರ ಇಲ್ಲದಂತ ಸ್ಥಳ ಅಲ್ಲ ಅಂತ ಕಡೆ ಪಾರ್ಕ್ ಮಾಡಿ ಚಾಲಕರನ್ನ ಮತ್ತೆ ಜೊತೆ ಇದ್ದಂತ ಪ್ರಚಾರಕ್ಕೆ ಬಂದಂತ ಎಲ್ಲಾ ಕಾರ್ಯಕರ್ತರನ್ನ ತಿಂಡಿ ಮಾಡೋದಕ್ಕೆ ಹೋದಾಗ ಅವರು ಹೋದಂತ ಒಂದು 5 ನಿಮಿಷದ ಒಳಗಡೆ ಯಾರೋ ಕಿಡಿಗೇಡಿಗಳು ಬಂದು ಅವರು ಇರತಕ್ಕಂತ ಏನು ಮುಂದೆ ಸೀಟ್ ಅಲ್ಲಿ ಅವರು ಏನು ಕೂತ್ಕೊತಾರೆ ಅದರಲ್ಲಿ ಕಿಟಕಿನ ಒಡೆದಾಕಿ ಒಳಗಿದ್ದಂತ ಬ್ಯಾಗ್ ನ ಕದ್ದು ಬ್ಯಾಗ್ ಅಲ್ಲಿ ಇದ್ದಂತ ಅವರ ಪರ್ಸನಲ್ ಐಟಂಗಳು ಮೊಬೈಲ್ ಫೋನ್ ಗಳಾಗಿರಬಹುದು ಒಳಗಿದ್ದಂತ ಪುಸ್ತಕಗಳಾಗಿರಬಹುದು ಬುಕ್ಗಳಾಗಿರಬಹುದು ಮಾಹಿತಿಗಳಾಗಿರಬಹುದು ಎಲ್ಲ ಏನು ಬ್ಯಾಗ್ ಅಲ್ಲಿ ಇದೆ ಅವೆಲ್ಲವನ್ನು ಕೂಡ ಕದ್ದು ಇವತ್ತು ಪರಾರಿಯಾಗೋರು ಈ ಘಟನೆ ಆದ ಸುಮಾರು 1:30 ಗಂಟೆ ಆದ ನಂತರ ಪೊಲೀಸರು ಬಂದು ಇಲ್ಲಿ ತನಿಖೆ ಮಾಡ್ತಾರೆ 1:30 ಗಂಟೆವರೆಗೂ ಕೂಡ ಇದಾಗ್ತಾ ಇದೆ ಇವತ್ತು ಯಾವ ರೀತಿಯಾದಂತ ರಾಜಕಾರಣ ಇಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಯಾವ ರೀತಿಯಾದಂತ ರಾಜಕಾರಣ ನಮ್ಮ ನೆಡಿ ತಾಲೂಕಲ್ಲಿ ನಡೀತಾ ಇದೆ ಅಂತ ಹೇಳಿ ನಮಗಂತೂ ಬೇಸರ ಆಗ್ತದೆ ಪ್ರತಿಭಾ ಬಂದು ನನ್ನ ಧರ್ಮಪತ್ನಿ ಅವರ ತಂದೆ ಬಂದು 1000 ರೂಪಾಯಿಗಳ ಒಡೆಯ ಬೆಂಡಗಾನಹಳ್ಳಿ ಕುಟುಂಬದ ಸೊಸೆ ಇವತ್ತು ಅವರ ಮೇಲೆ ಈಗಾಗ್ಲೇನೇ ಒಂದು ಕುತಂತ್ರ ಪಿತೂರಿ ಮಾಡಿ ಎಫ್ಐಆರ್ ದಾಖಲಾತೆ ಮಾಡಬೇಕು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ ಏನ್ರಿ ಪ್ರತಿಭಾ ಅವರದು ತಪ್ಪು ಬೆಳಗ್ಗೆ 5 ಗಂಟೆಗೆ ಬಂದು ಪೌರ ಕಾರ್ಮಿಕರನ್ನ ಹುಡುಕೊಂಡು ಅವರನ್ನ ಗುರುತಿಸಿಕೊಂಡು ಅವರಿಗೆ ಕೋಟುಗಳು ರಗ್ಗುಗಳು ಕೊಟ್ಟಿದ್ದ ಅವರಿಗೆ ತಪ್ಪು ಗಲೀಜಾಗಿದ್ದಂತ ನೈರ್ಮಲ್ಯ ಇಲ್ಲದಂತ ಕಸದ ಕೂಪುಗಳಾದಂತ ಜಾಗನ ಹೋಗಿ ಸ್ವಚ್ಛತೆ ಮಾಡಿ ಬಂದಿದ್ದ ಅವರು ತಪ್ಪು ಶನಿವಾರ ಭಾನುವಾರಗಳೆಲ್ಲರೂ ಕೂಡ ಟ್ರಿಪ್ಗಳು ಎಲ್ಲರೂ ಕೂಡ ಹೋಟೆಲ್ಗಳಿಗೆ ಹೋಗಿ ರಿಸಾರ್ಟ್ಗಳಿಗೆ ಹೋದಾಗ ತಾಲೂಕಲ್ಲಿ ಇರತಕ್ಕಂತ ಮಕ್ಕಳು ಕೂಡ ನನ್ನ ಮಕ್ಕಳು ಅಂತ ಹೇಳಿ ಅಂಗನವಾಡಿಗಳನ್ನ ಬಂದು ಕ್ಲೀನ್ ಮಾಡಿ ಅದನ್ನ ಶುದ್ಧ ಮಾಡಿ ಇರತಕ್ಕಂತ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿದ್ದ ಅವರು ತಪ್ಪ ಈ ತಪ್ಪಕ್ಕೆ ಬಹುಮಾನ ಏನು ಎಫ್ಐಆರ್ ಹಾಕಿದ್ದಾರೆ ಅವರ ಮೇಲೆ ಇವತ್ತು ಎಫ್ಐಆರ್ ಹಾಕಬೇಕು ಅಂತ ಸಾಧಾಗಿ ಇವತ್ತು ಏನು ನಗರ ಪ್ರಭಾಗದಲ್ಲಿ ಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇರೋದ್ರಿಂದ ಅದಕ್ಕೆ ಒಂದು ಭಯ ಇಳಿಸಬೇಕು ಭೀತಿ ಆದಂತ ವಾತಾವರಣ ಆಗಬೇಕು ಅವರ ಧೈರ್ಯ ತಪ್ಪಬೇಕು ಅಂತ ಹೇಳಿ ಇವತ್ತು ಈ ಕಿಟಕಿನ ಒಡೆದಾಕಿ ಬೆದರಿಸಿ ಬೆದರಿಸಂತ ಪ್ರಯತ್ನ ನಡೆಸಿದ್ಯಾ ನನ್ನ ಮೇಲೆ 4 ಎಫ್ಐಆರ್ ಪ್ರತಿಭಾ ಮೇಲೆ ಇವತ್ತು ಎಫ್ಐಆರ್ ಕೊಡಕ್ಕೆ ಒಂದು ಪ್ರಯತ್ನ ಇಬ್ಬರು ಮಕ್ಕಳು ಅವರ 10 ವರ್ಷದ ಮಗಳು ನಾನು 6 ವರ್ಷದ ಮಗನು ಕೊಟ್ಬಿಡ್ಲಿ ಅವರ ಮೇಲೆ ಒಂದು ಕಂಪ್ಲೇಂಟ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ